ನನಗೆ ಅನಿಸಿದ ಮಟ್ಟಿಗೆ ಈ ಒಂದು ಟಾಪಿಕ್ ವೇಸ್ಟ್ ಅಂತ ಅನ್ಸುತ್ತೆ. ಯಾಕಂತಂದ್ರೆ ತ್ರಿವಿಕ್ರಮ್ ಅವರು ಒಂದು ವಾರದಿಂದ ತುಂಬಾನೇ ವಿಲನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಪ್ರತಿಯೊಬ್ಬರು ಮನೆಯಲ್ಲಿ ತ್ರಿವಿಕ್ರಮ್ ಅವರಿಗೆ ಅಪೋಸಿಟ್ ಆಗಿ ನಿಂತಿದ್ದಾರೆ. ಯಾಕಂತಂದ್ರೆ ಒಂದು ವಾರ ಆಲ್ರೆಡಿ ಕ್ಯಾಪ್ಟನ್ಶಿಪ್ ಆಯ್ತು, ಮತ್ತೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಮತ್ತೆ ಜಗಳ ಹಚ್ಚೋದು ಇದು ಏನ್ ವಿಷಯ ಅಂತ ನನಗೆ ಗೊತ್ತಿಲ್ಲ. ನಮಸ್ಕಾರ ಎಲ್ಲ ಬಿಗ್ ಬಾಸ್ ಮಂದಿಗೆ, ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಬಿಗ್ ಬಾಸ್ ಪ್ರೋಮೋ ತುಂಬಾನೇ ಹೈಲೈಟ್ ಆದಂತಹ ಲಾಂಚ್ ಆಯಿತು. ಮತ್ತೆ ಏನಪ್ಪಾ ಅಂತಂದ್ರೆ ಟಾಸ್ಕ್ ಏನಪ್ಪಾ ಅಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಐಶ್ವರ್ಯ ಹಾಗೂ ತ್ರಿವಿಕ್ರಮ್ ಇಬ್ಬರು ಮಧ್ಯೆ ಯಾರು ಕ್ಯಾಪ್ಟನ್ ಆಗೋಕೆ ಅರ್ಹತೆ ಇಲ್ಲ ಇಲ್ಲಾರ್ದವರು ಆ ಒಂದು ಪೋಸ್ಟರ್ ನ ಕೊಟ್ಟಿರ್ತಾರೆ ಅವರಿಬ್ಬರದು, ಆ ಯಾರು ಅರ್ಹತೆ ಇಲ್ಲ ಅಂತ ಹೇಳಿ ಆ ಪೋಸ್ಟರ್ ನ ಹರಿದು ಬಿಸಾಡಬೇಕು. ಇಷ್ಟಕ್ಕೂ ಒಂದು ವಾರ ಅಂತೂ ಕ್ಯಾಪ್ಟನ್ಶಿಪ್ ಅಂತೂ ಪೂರ್ತಿ ಮುಗಿತು. ಮತ್ತೆ ಆ ಒಂದು ಕ್ಯಾಪ್ಟನ್ಶಿಪ್ ಬಗ್ಗೆ ಯಾಕೆ ಚರ್ಚೆ ಮಾಡ್ತಾರೆ ಅಂತ ನನ್ಗೆ ಗೊತ್ತಿಲ್ಲ. ಒಟ್ಟ ಏನೋ ಒಂದು ಗಿಮಿಕ್ ಮಾಡಿ ಟಿ ಆರ್ ಪಿ ಬೆಳಿಬೇಕು, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ನನಗನ್ಸಿದ ಮಟ್ಟಿಗೆ. ಏನಪ್ಪಾ ಅಂತಂದ್ರೆ ತ್ರಿವಿಕ್ರಮ್ ಅವರು ಒಂದು ವಾರದಿಂದ ತುಂಬಾನೇ ವಿಲನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಯಾವುದೇ ಒಂದು ಟಾಸ್ಕ್ ಆಗಿರ್ಬೋದು, ಯಾವುದೇ ಒಂದು ಮಾತಾಗಿರ್ಬೋದು, ತುಂಬಾ ವಿಲನ್ ತರ ಆಗಿಬಿಟ್ಟಿದ್ದಾರೆ. ಹೋದ್ವಾರ ಅಂದ್ರೆ ಕ್ಯಾಪ್ಟನ್ ಆದಾಗ ಯಾವ ರೀತಿ ಅವರು ಟಾಸ್ಕ್ ನ ಆಡಿದ್ರು ಅಂತಂದ್ರೆ WWE ರೇಂಜ್ಗೆ ಆಡಿದ್ರು. ಅಂದ್ರೆ ಒಬ್ಬೊಬ್ರಿಗೆ ಆ ಟಾಸ್ಕ್ ಕೊಟ್ಟಾಗ ಒಂಥರ ನೋಡಿ ಆಡ್ಬೇಕು, ಎತ್ತೆತ್ತಿ ಹೋಗಿತಾ ಇದ್ರು ಮಂಜು ಅವರಿಗೆ. ಪ್ರತಿಯೊಬ್ಬರಿಗೂ ಯಾರು ಗೇಮ್ ಆಡ್ತಾ ಇದಾರೆ ಸ್ವಲ್ಪ ಜಾಸ್ತಿ ಮಂಜು ಅವರಿಗೆ ಎತ್ತೆತ್ತಿ ಹೋಗಿದ್ದಾರೆ. ಮಂಜು ಅವರು ಅದಿಗೆ ಹೇಳ್ತಾ ಇದ್ರು, ಸ್ವಲ್ಪ ನೋಡ್ಕೊಂಡಾಡಪ್ಪ, ಮುಂದ ಫ್ಯೂಚರ್ ಕೂಡ ಇದೆ, ನಾವೆಲ್ಲ ಇಂಡಸ್ಟ್ರಿ ಮೇಲೇನೆ ಬದುಕಿರೋದು, ನಮ್ಗೇನಾದ್ರೂ ಆದ್ರೆ ಮುಂದೆ ಹೇಗೆ ಅಂತ ಹೇಳ್ತಾ ಇದ್ರು. ಬಟ್ ಆದ್ರೂ ತ್ರಿವಿಕ್ರಮ್ ಅವರು ಯಾರ ಮಾತು ಕೇಳಲಿಲ್ಲ, ಯದ್ವಾ ತದ್ವಾ ಒಂದು ಟಾಸ್ಕ್ ನ ಆಡಿದ್ರು. ಇನ್ನು ಮೋಕ್ಷಿತಾ ಹಾಗೂ ತ್ರಿವಿಕ್ರಮ್ ಅವ್ರ ಮಧ್ಯೆ ನಿನ್ನೆ ಅಂತೂ ಜಗಳ ಆಗಿತ್ತು. ಅದು ಯಾಕಪ್ಪ ಅಂತಂದ್ರೆ ಮೋಕ್ಷಿತಾ ಅವರು 10 ವಾರ ಇರೋದೇ ಇಲ್ಲ ಅಂತಂದು ಅವ್ರಿಗೆ ಹೇಳಿದಾಗ ಅವ್ರಿಗೆ ಸಿಟ್ಟು ಬಂತು, ಅವ್ರು ಕೂಡ ಅವ್ರ ಮೇಲೆ ರೇಗಾಡಿದ್ರು. ಬಟ್ ಆದ್ರೆ ಇದೇ ಒಂದು ಒಳ್ಳೆ ಚಾನ್ಸ್ ಸಿಕ್ಕಿತು ಮೋಕ್ಷಿತಾ ಅವರಿಗೆ, ತ್ರಿವಿಕ್ರಮ್ ಅವರಿಗೆ ಅಪೋಸಿಟ್ ಆಗಿ ನಿಂತ್ಕೊಂಡ್ಬಿಟ್ರು. ಪ್ರತಿಯೊಬ್ಬರು ಮನೆಯಲ್ಲಿ ತ್ರಿವಿಕ್ರಮ್ ಅವರಿಗೆ ಅಪೋಸಿಟ್ ಆಗಿ ನಿಂತಿದ್ದಾರೆ. ಮಂಜು ಅವರು ಕೂಡ ಅಪೋಸಿಟ್ ಆಗಿ ನಿಂತಿದ್ದಾರೆ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಗೇಮ್ ಅಲ್ಲಿ ಆಗಿರ್ಬೋದು, ಪ್ರತಿಯೊಂದರಲ್ಲಿ ಅವರಿಗೆ ಅಪೋಸಿಟ್ ಆಗಿ ನಿಂತಿದ್ದಾರೆ. ನನಗನ್ಸಿದ ಮಟ್ಟಿಗೆ ಈ ಒಂದು ಟಾಪಿಕ್ ವೇಸ್ಟ್ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಒಂದು ವಾರ ಆಲ್ರೆಡಿ ಕ್ಯಾಪ್ಟನ್ಶಿಪ್ ಆಯ್ತು, ಮತ್ತೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಮತ್ತೆ ಜಗಳ ಹಚ್ಚೋದು ಇದು ಏನ್ ವಿಷಯ ಅಂತ ನನಗೆ ಗೊತ್ತಿಲ್ಲ. ಹೌದಲ್ವಾ, ಒಂದು ವಾರ ಆದ್ರೂ ಕ್ಯಾಪ್ಟನ್ಶಿಪ್ ಆಗಿದೆ, ಬಟ್ ಮುಂದಿನ ಕ್ಯಾಪ್ಟನ್ಶಿಪ್ ಯಾರಿಗೆ ಕೊಡ್ತಾರೆ ಅಂತ ಅದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಒಂದು ಲೆಕ್ಕಕ್ಕಿರುತ್ತೆ. ಬಟ್ ಆದ್ರೆ ಇದು ನೋಡಿದ್ರೆ ಒಂದು ವಾರ ಆಗಿರುವಂತಹದ್ದು ಕ್ಯಾಪ್ಟನ್ಶಿಪ್ ಯಾರು ಚೆನ್ನಾಗಿ ಮಾಡ್ತಾರೆ, ಯಾರು ಅರ್ಹತೆ ಇಲ್ಲ ಅಂತ ಅನ್ನೋದು ಆ ಟಾಪಿಕ್ ನನಗೆ ಸುಮ್ಮನೆ ಟೈಮ್ ವೇಸ್ಟ್ ಅಂತ ಅನ್ಸುತ್ತೆ ನಾನು ತಿಳಿದ ಮಟ್ಟಿಗೆ. ಓಕೆ ಸ್ನೇಹಿತರೆ, ಇನ್ನಷ್ಟು ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರಿಗೂ ಸಿಗೋಣ, ಬಾಯ್.